ಪವರ್ ಟಿವಿ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಭೇಟಿಯನ್ನು ಆಡಿರ್ತಕ್ಕಂಥದ್ದು 40ಕ್ಕೂ ಹೆಚ್ಚು ಮಂದಿ ಶಾಸಕರು 2 ಲಕ್ಷ 3 ಲಕ್ಷ ಓಎಫ್ಸಿ ಕೇಬಲ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ಲಂಚವನ್ನು ತೆಗೆದುಕೊಂಡಿರ್ತಕ್ಕಂಥ ಅದ್ರ ಬಗ್ಗೆ ಮಾತಾಡೋದಕ್ಕೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ನೀವು ನೋಡಿರ್ಬೋದು, ಗಮನಿಸಿರ್ಬೋದು, ಶಾಸಕರಾಗಿ ಲಂಚವನ್ನು ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಸರಿಯಿಲ್ಲ, ಸರಿ ಇದೆ ಅಂತ ಹೇಳೋ ರಾಜಕಾರಣನೂ ಇಲ್ಲ. ಸರಿ ಇಲ್ಲ ಅಂತವರು ಯಾರಾದರೂ ಇದ್ದರೆ ಬಿಜೆಪಿ ಸಂಘಪರಿವಾದ ಕಾರ್ಯಕರ್ತರು ಮಾತ್ರ ಆ ಒಂದು ಭ್ರಷ್ಟಾಚಾರವನ್ನು ವಿರೋಧ ಮಾಡುವಂಥ ಆಡಳಿತ ಕೊಡುವಂಥ ಎದಿಗಾರಿಕೆ ಬಿಜೆಪಿ ಸಂಘಪರಿವಾದ ಶಾಸಕರಿಗೆ ಮಾತ್ರ ಚುನಾಯಿಸ ಮಾತ್ರ ಇತರ ಅನ್ನೋದಕ್ಕಿಂತ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥವರ ಬುಲ್ಡೋಜರ್ ಸಂಸ್ಕೃತಿ ಕೇವಲ ಭ್ರಷ್ಟಾಚಾರಕ್ಕೆಲ್ಲ ಇವತ್ತು ನೆನ್ನೆನೂ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ ಈ ದೇಶದಲ್ಲಿ ಭ್ರಷ್ಟಾಚಾರ ತೊಡೆದಾಕ್ತೀವಿ ಅಂತೇಳಿ. ಇವತ್ತೇನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ, 40-47 ಜನ ಶಾಸಕರು ಆ ಕೇಬಲ್ ಹಾಕೋದಕ್ಕೂ ಹಣ ಪಡೆದಿದ್ದಾರೆ. ಕಾಂಗ್ರೆಸ್ನವ್ರು ಹುಟ್ಟುಗುಣ, ಕಾಂಗ್ರೆಸ್ನವ್ರ ಹುಟ್ಟುಗುಣವನ್ನು ಸುಟ್ಟರು ಹೋಗಲ್ಲ ಅಂತೇಳಿ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಅನೇಕ ಶಾಸಕರು 30-40 ಹೆಚ್ಚು ಶಾಸಕರು ಆ ಕೇಬಲ್ ಮಂಡಗೋದಕ್ಕೆ ಬಿಡದೇ ಹಣವನ್ನು ಪಡೆದಿದ್ದಾರೆ. ಇದು ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ಅವರ ಶಾಸಕರಿಗೆ ಮತ್ತು ಸಂಸ್ಕಾರವನ್ನು ಕಲಿಯೋದನ್ನು ಸಂಸ್ಕಾರವನ್ನು ತಿಳಿಸ್ಬೇಕಂತೇಳಿ ಕಾಂಗ್ರೆಸ್ ಶಾಸಕರು ಪ್ರಾರ್ಥನೆ ಮಾಡ್ತೇನೆ. ಸರ್, ನಿಮ್ಮ ಮೇಲೆ ಒಂದು 40% ಆರೋಪವನ್ನು ಮಾಡ್ತಿದ್ರು ಸರ್ಕಾರದ ಮೇಲೆ. ನಮ್ಮ ಮೇಲೆ ಅಂತಲ್ಲ, ಬಿಜೆಪಿ ಸರ್ಕಾರ. ನೀವು ಅಂದ್ರೆ ಬಿಜೆಪಿ ಸರ್ಕಾರ ಸರ್, ಓಕೆನಾ? ಬಿಜೆಪಿ ಸರ್ಕಾರದ ಮೇಲೆ. ಈಗ ಅವರು ಈ ತರ ಲಂಚ ಪ್ರಕರಣದಲ್ಲಿ ಸಿಕ್ಕಿ ಬಿದ್ದಿರೋದ್ರಿಂದ ನೀವೇನು ಹೇಳಕ್ ಇಷ್ಟಪಡ್ತೀರಿ? ನಾನು ಹೇಳ್ತಾ ಇಲ್ಲ ಸರ್, ಅವತ್ತಿನ ಮಾಜಿ ಪ್ರಧಾನಮಂತ್ರಿಗಳಿಗಂತ ರಾಜೀವ್ ಗಾಂಧಿ ಅವರು ಹೇಳಿದ್ರು, ಅವರ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಹೇಳಿದ್ರು, ನಾನು ಕೊಟ್ಟಂತ 1 ರೂಪಾಯಿ ಕೇವಲ 90 ಪೈಸೆ ಮಾತ್ರ 10 ಪೈಸೆ ಮಾತ್ರ ರಾಜ್ಯ ಸರ್ಕಾರಕ್ಕೆ ಸೇರ್ತದೆ, 90 ಪೈಸೆ ಮಧ್ಯದಲ್ಲಿ ಹರಿದೋಗ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಸಾಕ್ಷಿನೇ ಕಾಂಗ್ರೆಸ್ ಸರ್ಕಾರ. ಈ ಬಗ್ಗೆ ಸಿಎಂ ಹತ್ರ ಏನಾದರೂ ನೀವು ಮಾತಾಡ್ತೀರಾ ಸರ್, ಈ ತರ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರಿಗಿರೋ ಬಗ್ಗೆ ದೂರು ಅಂತ ಹೇಳಿದ್ರೆ ಅದಕ್ಕೆ ನಮ್ಮಲ್ಲಿ ಲೋಕಾಯುಕ್ತ ಇದೆ, ಕೋರ್ಟ್ಗಳಿದೆ, ಖಂಡಿತವಾಗ್ಲೂ ಲೋಕಾಯುಕ್ತ ಮತ್ತು ಕೋರ್ಟ್ ಈ ಭ್ರಷ್ಟಾಚಾರಗಳನ್ನು ಮಟ್ಟ ಹಾಕೋದಕ್ಕೆ ಅನೇಕ ಅಂದರೆ FIR ಆಗಿದೆ, ಅದರದೇ ಆದ ಕ್ರಮಗಳನ್ನು ತೆಗೆದುಕೊಂಡಿದೆ. ಧನ್ಯವಾದ. ಇದಿಷ್ಟು ಕೇಂದ್ರ ಸಚಿವರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ವಿವೇನ್, ಪವರ್ ಟಿವಿ, ಬೆಂಗಳೂರು.